ಕೆ ಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಕೆರೆಯಲ್ಲಿ ತನ್ನದೇ ಆದಂತಹ ಬೆಳವಣಿಗೆಗಳಿಗೆ ಈಗ ಸದ್ಯಕ್ಕೆ ಕಾರಣ ಆಗ್ತಾ ಇದೆ ಅರಸಿ ಕೆರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಜೆ ಡಿ ಎಸ್ನಲ್ಲಿ ಉಸಿರುಗಟ್ಟು ವಾತಾವರಣ ರೀ ನಾನು ಜೆ ಡಿ ಎಸ್ ಬಿಟ್ಟಿರಲಿಲ್ಲ ಅವರೇ ಆಚೆ ತಳ್ಳಿದರು ಹಾಗಾಗಿ ನಾನು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದೆ ನಿಮ್ಮನ್ನು ನಂಬಿದ್ದೀನಿ ಅಂತ ಶಿವಲಿಂಗೇಗೌಡ ಹೇಳಿದರು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಅಂತ ಹೇಳಿದರು ನಾವು ಯಾವಾಗಲೂ ಹಾಲಿಗೆ ಹಾಕೋದು ನೀರಿಗಲ್ಲ ನಾನು ಡಿ ಕೆ ಸಿ ಹೈಕಮಾಂಡ್ಗೆ ಹೇಳಿ ಟಿಕೆಟ್ ಕೊಡಿಸ್ತೀವಿ ನೀವು ಗೆದ್ದರೆ ನಿಮ್ಮ ಸ್ವಾಭಿಮಾನ ಉಳಿಸ್ಕೊಂಡಂಗೆ ಅರಸಿಕೆರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದಿಷ್ಟು ಬಲ ತುಂಬಿದ್ದಾರೆ ಯಾರಿಗೆ ಶಿವಲಿಂಗೇಗೌಡರಿಗೆ ನೋಡಿ ಕಾಂಗ್ರೆಸ್ ಬಾವುಟ ಹಿಡಿದು ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ ಪಕ್ಷ ಈ ಮೂಲಕ ಸೇರ್ಪಡೆಗೊಂಡಂತಾಗಿದೆ ಅಧಿಕೃತವಾಗಿ ಸಾಕಷ್ಟು ಅಭಿಮಾನಿಗಳು ಬೆಂಬಲಿಗರನ್ನು ಕೂಡ ಹೊಂದಿದ್ದಾರೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅರ್ಸಿಕೆರೆಯಲ್ಲಿ ಅನ್ನೋ ಮಾತಿದೆ ಶಿವಲಿಂಗೇಗೌಡರಿಗೆ ಹಾಗಾಗಿ ಬಹಳಷ್ಟು ಮತಗಳ ಅಂತರದಿಂದ ನಾನು ಗೆದ್ದೆ ಗೆಲ್ತೀನಿ ಅನ್ನುವ ವಿಶ್ವಾಸ ಅವರದ್ದು ಓಕೆ ಸಿದ್ದರಾಮಯ್ಯ ಎಸ್ ಪಕ್ಷದಲ್ಲಿ ಇದ್ಕೊಂಡು ಮೂರು ಬಾರಿ ಶಾಸಕರಾಗಿ ಅರಸಿಕೆರೆ ವಿಧಾನಸಭಾ ಕ್ಷೇತ್ರವನ್ನ ಬಹುಶಃ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಆಡಳಿತ ಪಕ್ಷದ ಶಾಸಕರಿಗಿಂತ ಹೆಚ್ಚು ರೀತಿನಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಕುಮಾರಸ್ವಾಮಿ ಅವರು ಅಥವಾ ಬಿಜೆಪಿಯವರು ಇದ್ದಾರಲ್ಲ ಬಿಜೆಪಿಯವರ ಹಣ ಖರ್ಚು ಮಾಡ್ದೇನೆ ಈ ಯೋಜನೆ ಇವತ್ತು ಕುಂಠಿತ ಆಗಿದೆ ಅದ್ರ ಮೇಲೆ ಇವತ್ತು ನಂಬಿಕೆ ಇಲ್ಲ ಜೆ ಡಿ ಎಸ್ ನಲ್ಲಿ ಏನಪ್ಪಾ ಇದೆ ಅಂತಂದ್ರೆ ದೇವೇಗೌಡರ ಕುಟುಂಬದವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು ಏನಾದರೂ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಯಾರು ಕೂಡ ಪಕ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ನಾನು ಪಕ್ಷ ಬಿಡ್ಲಿಲ್ಲ ನನ್ನ ಎಕ್ಸ್ಪೇಲ್ ಮಾಡ್ಬಿಟ್ರು ಪಾರ್ಕ್ಟಿಂದ ಆಚಕಾ ಎಸ್ ಪುಟ್ರಿ ಅವರು ಜೆಡಿಎಸ್ ಪಕ್ಷದಲ್ಲಿ ಇದ್ಕೊಂಡು ಮೂರು ಬಾರಿ ಶಾಸಕರಾಗಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರವನ್ನ ಬಹುಶಃ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಆಡಳಿತ ಪಕ್ಷದ ಶಾಸಕರಿಗಿಂತ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ